ಅಸ್ಸಾಂ ರೈಫಲ್ಸ್ನಲ್ಲಿ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಂದ ಟೆಕ್ನಿಕಲ್ ಮತ್ತು ಟ್ರೇಡ್ಮನ್ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿ ಕರೆದಿದ್ದಾರೆ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಮೇಲೆ ಖಂಡಿತ ಕ್ಲಿಕ್ ಮಾಡಿ. ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ, ಹಾಗೂ ನಿಮ್ಮ ಸ್ನೇಹಿತರಿಗೂ ಕುಟುಂಬಸ್ಥರಿಗೂ ಈ ವಿಡಿಯೋಗಳನ್ನ ಶೇರ್ ಮಾಡಿ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಪ್ರತಿಯೊಂದು ಉದ್ಯೋಗ ಮಾಹಿತಿಯನ್ನ ಉಚಿತವಾಗಿ ಪಡೆಯಿರಿ. ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 6 ಜೂನ್ 2022, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 20 ಜುಲೈ 2022. ವೇಕೆನ್ಸಿ ಡೀಟೇಲ್ಸ್: ಬ್ರಿಡ್ಜ್ ಅಂಡ್ ರೋಡ್ 17 ಪೋಸ್ಟ್, ಕ್ಲರ್ಕ್ 284 ಪೋಸ್ಟ್, ರಿಲಿಜಿಯಸ್ ಟೀಚರ್ 9 ಪೋಸ್ಟ್, ಆಪರೇಟರ್ ರೇಡಿಯೋ ಅಂಡ್ ಲೈನ್ 729 ಪೋಸ್ಟ್, ಆರ್ಮೋರರ್ 48 ಪೋಸ್ಟ್, ಲ್ಯಾಬೊರೇಟರಿ ಅಸಿಸ್ಟೆಂಟ್ 13 ಪೋಸ್ಟ್, ನರ್ಸಿಂಗ್ ಅಸಿಸ್ಟೆಂಟ್ 100 ಪೋಸ್ಟ್, ವೆಟರ್ನರಿ ಫೀಲ್ಡ್ ಅಸಿಸ್ಟೆಂಟ್ 10 ಪೋಸ್ಟ್, ಆಯಾ ಪ್ಯಾರಾಮೆಡಿಕಲ್ 15 ಪೋಸ್ಟ್, ವಾಷರ್ಮನ್ 80 ಪೋಸ್ಟ್. ಒಟ್ಟು ಹುದ್ದೆಗಳು 1281. ವಿದ್ಯಾರ್ಹತೆ: ಅಭ್ಯರ್ಥಿಯು ಹುದ್ದೆಗಳಿಗೆ ತಕ್ಕ ಹಾಗೆ ವಿದ್ಯಾರ್ಹತೆ ಹೊಂದಿರಬೇಕು. ಅಭ್ಯರ್ಥಿಯು SSLC ಅಥವಾ PUC ಅಥವಾ ಡಿಪ್ಲೊಮಾ ಇನ್ ಎಂಜಿನಿಯರಿಂಗ್ ಅಲ್ಲಿ ಉತ್ತೀರ್ಣ ಹೊಂದಿರಬೇಕು. ವಯೋಮಿತಿ: ಅಭ್ಯರ್ಥಿಯು ಕನಿಷ್ಠ 18 ವರ್ಷದಿಂದ ಗರಿಷ್ಠ 30 ವರ್ಷದ ಒಳಗಡೆ ವಯಸ್ಸನ್ನ ಹೊಂದಿರಬೇಕು. ಹುದ್ದೆಗಳಿಗೆ ತಕ್ಕ ಹಾಗೆ ವಯಸ್ಸನ್ನ ಹೊಂದಿರಬೇಕು. SC ಮತ್ತು ST ಅಭ್ಯರ್ಥಿಗಳಿಗೆ 5 ವರ್ಷಗಳ ಸಡಿಲಿಕೆ ಇರುವುದು, ಹಾಗೂ OBC ವರ್ಗದ ಅಭ್ಯರ್ಥಿಗಳಿಗೆ 3 ವರ್ಷಗಳ ಸಡಿಲಿಕೆ ಇರುವುದು. ಆಯ್ಕೆ ಪ್ರಕ್ರಿಯೆ: ಮೊದಲಿಗೆ ಫಿಸಿಕಲ್ ಮೆಜರ್ಮೆಂಟ್ ಟೆಸ್ಟ್ ಹಾಗೂ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರುವುದು, ನಂತರ ರಿಟನ್ ಎಕ್ಸಾಮ್, ಸ್ಕಿಲ್ ಟೆಸ್ಟ್, ಡಾಕ್ಯುಮೆಂಟ್ ವೆರಿಫಿಕೇಶನ್, ಕೊನೆಯದಾಗಿ ಮೆಡಿಕಲ್ ಎಕ್ಸಾಮಿನೇಷನ್ ಇರುವುದು. ಈ ಉದ್ಯೋಗ ಮಾಹಿತಿಯನ್ನು www.employmentnews.gov.in ತೆಗೆದುಕೊಳ್ಳಲಾಗಿದೆ. ಅಸ್ಸಾಂ ರೈಫಲ್ಸ್ನ ಟ್ರೇಡ್ಮನ್ ಹಾಗೂ ಟೆಕ್ನಿಕಲ್ ಹುದ್ದೆಗಳ ದೇಹದಾಢ್ಯತೆ ಪರೀಕ್ಷೆ ಹಾಗೂ ದೈಹಿಕ ಪರೀಕ್ಷೆ. ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್: ಪುರುಷ ಅಭ್ಯರ್ಥಿಯು ಕನಿಷ್ಠ 170 ಸೆಂಟಿಮೀಟರ್ನಷ್ಟು ಎತ್ತರವಿರಬೇಕು. ಪುರುಷ ಅಭ್ಯರ್ಥಿಯು ಕ್ಲರ್ಕ್ ಹುದ್ದೆಗೆ ಅಭ್ಯರ್ಥಿಯ ಎತ್ತರ 165 ಸೆಂಟಿಮೀಟರ್ನಷ್ಟು ಎತ್ತರವಿರಬೇಕು. ಪುರುಷ ಅಭ್ಯರ್ಥಿಯ ಎದೆಯ ಸುತ್ತಳತೆ 80 ಸೆಂಟಿಮೀಟರ್ನಿಂದ ವಿಸ್ತರಿಸಿದಾಗ 85 ಸೆಂಟಿಮೀಟರ್ ಆಗಬೇಕು. ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಫಾರ್ ವುಮನ್: ಮಹಿಳಾ ಅಭ್ಯರ್ಥಿಯು 155 ಸೆಂಟಿಮೀಟರ್ನಷ್ಟು ಎತ್ತರವಿರಬೇಕು. ಆಯಾ ಹುದ್ದೆಗೆ ಮಹಿಳಾ ಅಭ್ಯರ್ಥಿಯು 157 ಸೆಂಟಿಮೀಟರ್ನಷ್ಟು ಎತ್ತರವಿರಬೇಕು. ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್: ಪುರುಷ ಅಭ್ಯರ್ಥಿಯು 5 ಕಿಲೋಮೀಟರ್ ಓಟವನ್ನ 24 ನಿಮಿಷದಲ್ಲಿ ಓಡಿ ಪೂರೈಸಬೇಕು. ಮಹಿಳಾ ಅಭ್ಯರ್ಥಿಯು 1.6 ಕಿಲೋಮೀಟರ್ ಅಥವಾ 1600 ಮೀಟರ್ ಓಟವನ್ನ 8:30 ಸೆಕೆಂಡ್ನಲ್ಲಿ ಓಡಿ ಪೂರೈಸಬೇಕು. ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ 2022 ಜುಲೈನಲ್ಲಿ ನಡೆಯುವ SSC MTS ಅಂಡ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು, ಮತ್ತು SSC GD ಹುದ್ದೆಗಳಿಗೆ ದೈಹಿಕ ತರಬೇತಿ ನೀಡಲಾಗುವುದು. ಹಾಗೂ ಉಡುಪಿ ಮತ್ತು ಬೆಳಗಾವಿ ಆರ್ಮಿ ರ್ಯಾಲಿಯಲ್ಲಿ ಫಿಸಿಕಲ್ ಮತ್ತು ಮೆಡಿಕಲ್ ಫಿಟ್ ಆದ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಗೂ ವುಮನ್ ಮಿಲಿಟರಿ ಪೊಲೀಸ್ ಮತ್ತು ಮುಂದೆ ನಡೆಯುವ ಕೋಲಾರ್, ಹಾವೇರಿ ಮತ್ತು ಬೀದರ್ ಆರ್ಮಿ ರ್ಯಾಲಿಗೆ ಕರ್ನಾಟಕದ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಆರ್ಮಿ ಮತ್ತು ಪೊಲೀಸ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಈಗಲೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಆರ್ಮಿ, ಪೊಲೀಸ್ ಹಾಗೂ ಡಿಫೆನ್ಸ್ ಫೋರ್ಸ್ಗಳ ಮಾಹಿತಿಯನ್ನು ಕನ್ನಡದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳಿ.